ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಯೋಗಗಳು ನಡೆಯತಾನೆ ಇರುತ್ತೆ. ತುರ್ತು ಪರಿಸ್ಥಿತಿಯ ನಂತರದ ಬದಲಾವಣೆ ದೇಶದಲ್ಲಿ ಪರ್ಯಾಯ ರಾಜಕೀಯಕ್ಕೆ ದೊಡ್ಡ ಸ್ಥಾನ ಇದೆ ಅಂತ ತೋರಿಸಿದ ಕಾಲಘಟ್ಟ. ಈಗ ಸತತ ಎರಡು ಬಾರಿ ಅಧಿಕಾರದ ಗದ್ದುಗೆಯಲ್ಲಿರುವ ಬಿಜೆಪಿಯನ್ನು ಕೆಳಗಿಳಿಸೋಕೆ ಕಾಂಗ್ರೆಸ್ಸೇತರ ರಾಜಕೀಯ ರಂಗವೊಂದರ ರಚನೆಗೆ ಪ್ರಯತ್ನಗಳು ನಡೆಯುತ್ತಿದೆ. ಸದ್ಯಸ್ಥಿತಿಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಪರ್ಯಾಯನ? ಹೊಸ ರಂಗ ರಚನೆಯ ಸಾಧ್ಯತೆಗಳು ಎಷ್ಟು ಪರಿಣಾಮಕಾರಿ? ಒಂದು ವೇಳೆ ಏನಾದರೂ ಹೊಸ ರಂಗ ರಚನೆ ಆದರೂ ಬಲಿಷ್ಠ ಬಿಜೆಪಿಯನ್ನು ಎದುರಿಸಿ ಅದಕ್ಕೆ ಎದೆ ಕೊಟ್ಟು ನಿಲ್ಲೋಕ್ಕೆ ಸಾಧ್ಯ ಆಗತ್ತಾ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ತೃತೀಯ ರಂಗ ಅಥವಾ ಯುಪಿಎ ಎನ್ಡಿಎಯೇತರ ಹೊಸ ರಂಗ ರಚನೆ ಸಾಧ್ಯತೆ ಅಗತ್ಯತೆ ಕುರಿತು ಚರ್ಚೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಚರ್ಚೆಯೂ ಬಿರುಸಾಗುತ್ತೆ. ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಅಧಿಕಾರದಿಂದ ದೂರ ಇಡೋದು ಈ ತೃತೀಯ ರಂಗ ರಚನಾಕಾರರ ಆದ್ಯತೆಯಾಗಿದೆ. 2009 2014 2019 ಚುನಾವಣೆ ವೇಳೆ ಈ ಹೊಸ ರಂಗ ರಚನೆಯ ಪ್ರಯತ್ನಗಳು ನಡೆದಿದ್ವು. 2014 ಬಿಜೆಪಿ ಗೆಲುವಿನ ನಂತರ 2019 ಚುನಾವಣೆಯಲ್ಲಿ ಈ ಸಾಧ್ಯತೆ ಬಗ್ಗೆ ಹೆಚ್ಚೇ ಚರ್ಚೆ ಆಗಿತ್ತು, ಪ್ರಯತ್ನಗಳು ತಕ್ಕಮಟ್ಟಿಗೆ ನಡೆದಿತ್ತು. 2018 ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆ JDS ಸೇರಿ ಅಧಿಕಾರವನ್ನು ನಡೆಸಿದಾಗ ಕುಮಾರಸ್ವಾಮಿ ಸಿಎಂ ಆಗಿ ಪದಗ್ರಹಣ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಆಗಮಿಸಿದ್ರು. ಇದು 2019 ಲೋಕಸಭೆ ಚುನಾವಣೆಗೆ ಬಿಜೆಪಿ ವಿರುದ್ಧದ ಮೊದಲ ವೇದಿಕೆ ಅಂತಾನೇ ವಿಶ್ಲೇಷಿಸಲಾಗಿತ್ತು. ಆದರೆ ಅದು ಕೈಗೊಡಲಿಲ್ಲ. 2019 ಚುನಾವಣೆಯಲ್ಲಿ ಬಿಜೆಪಿ ಅಮೋಘ ಗೆಲುವು ದಾಖಲಿಸಿದ್ದು ಈಗ ಇತಿಹಾಸ. ಬದಲಾವಣೆ ನಿರಂತರ. ಯಾವ ಪಕ್ಷವೂ ಯಾವ ರಾಜಕೀಯ ವ್ಯಕ್ತಿಯೂ ನಿರಂತರ ಅಧಿಕಾರ ನಡೆಸೋಕೆ ಈ ದೇಶದಲ್ಲಿ ಸಾಧ್ಯ ಇಲ್ಲ. ಬಾನೆತ್ತರ ಏರಿ ಆಗಿದೆ ಅಂತ ಬೀಗಿದವರನ್ನ ನೆಲಕ್ಕೆ ಎಸೆದ ಇತಿಹಾಸವಿರುವ ದೇಶ ನಮ್ಮದು. ಸದ್ಯ ದೇಶದ ರಾಜಕೀಯ ಪರಿಸ್ಥಿತಿಯಲ್ಲಿ ಪರ್ಯಾಯ ರಾಜಕಾರಣಕ್ಕೆ ಹೆಚ್ಚು ಜಾಗ ಇದೆ. ಅದನ್ನ ಕಾಂಗ್ರೆಸ್ ತುಂಬೋಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅನ್ನೋದು ಖಾತ್ರಿ ಇದೆ. ಹಾಗಾಗಿ ಆ ಜಾಗ ತುಂಬೋಕೆ ಹೊಸ ರಾಜಕೀಯ ರಂಗ ರಚನೆ ಸಾಧ್ಯತೆ ಈ ಬಾರಿ ಈ ಹಿಂದೆಂದಿಗಿಂತಲೂ ಹೆಚ್ಚಿದೆ. ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಿರುವ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಪ್ರಾದೇಶಿಕ ಪಕ್ಷಗಳು ಒಂದಾಗಬೇಕು ಅನ್ನೋ ಮಾತುಗಳನ್ನ ಬಿಜೆಪಿಯೇತರ ರಾಜ್ಯಗಳ ಸಿಎಂಗಳು ಆಡ್ತಾ ಇದ್ದಾರೆ. ಮಮತಾ ವರ್ಸಸ್ ಮೋದಿ ಅಂತಾನೇ ಬಿಂಬಿತವಾಗಿದ್ದ ಪಶ್ಚಿಮ ಬಂಗಾಳ ಚುನಾವಣೆ ಗೆದ್ದ ನಂತರ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ರಾಷ್ಟ್ರ ರಾಜಕಾರಣದ ಕಡೆ ಗಮನ ಹರಿಸಿದ್ದಾರೆ. ಮಮತಾ ಬ್ಯಾನರ್ಜಿ ತೃತೀಯ ರಂಗ ರಚನೆ ಬಗ್ಗೆ ಆಸಕ್ತಿ ವಹಿಸಿರುವುದು ಇದೇ ಮೊದಲೇನಲ್ಲ. 2019 ಅವರೇ ಇದನ್ನ ಮುನ್ನಡೆಸ್ತಾರೆ ಅಂತಾನೂ ಹೇಳಲಾಗಿತ್ತು. ಆದರೆ ಈ ಬಾರಿ ಬಿಜೆಪಿ ವಿರುದ್ಧ ತಿರುಗಿಬಿದ್ದಿರುವ ಮಮತಾ ವಿರೋಧ ಪಕ್ಷಗಳ ಸಿಎಂ ಜೊತೆ ಮಾತುಕತೆ ನಡೆಸ್ತಾರೋದಲ್ಲದೆ ಅದೇ ನಿಟ್ಟಿನಲ್ಲಿ ತಮ್ಮ ಪಕ್ಷದ ಒಳಗೆ ಅಮೂಲಾಗ್ರ ಬದಲಾವಣೆಗೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಜೊತೆಗೂಡಿದ ಚುನಾವಣಾ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಜೊತೆಗೆ ತಮ್ಮ ಒಪ್ಪಂದವನ್ನು ಮುಂದುವರೆಸಿದ್ದಾರೆ. ಟಿಎಂಸಿಯನ್ನ ಪ್ರಾದೇಶಿಕ ಪಕ್ಷದ ಲೇಬಲ್ನಿಂದ ಹೊರತಂದು ರಾಷ್ಟ್ರೀಯ ಪಕ್ಷವನ್ನಾಗಿಸುವುದು, ಈ ಮೂಲಕ ಹೊಸ ರಂಗ ರಚನೆಯ ನೇತೃತ್ವ ವಹಿಸುವುದು ಮಮತಾ ಲೆಕ್ಕಾಚಾರ. ಬೇರೆ ಬೇರೆ ರಾಜ್ಯಗಳಿಗೆ ತಮ್ಮ ಪಕ್ಷ ವಿಸ್ತರಿಸ್ತಾ ಇರುವ ಟಿಎಂಸಿ ಕಳೆದ 6 ಗೋವಾ, ಮಣಿಪುರ, ತ್ರಿಪುರ, ಮೇಘಾಲಯದಲ್ಲಿ ತಮ್ಮ ಘಟಕ ಸ್ಥಾಪಿಸಿದೆ. ಪಕ್ಷವನ್ನ ರಾಷ್ಟ್ರೀಯವಾಗಿ ವಿಸ್ತರಿಸುವ ಭಾಗವಾಗಿ ಅನೇಕ ನಾಯಕರನ್ನ ತಮ್ಮ ಜೊತೆ ಸೇರಿಸಿಕೊಂಡಿದೆ. ಕೀರ್ತಿ ಆಜಾದ್, ಪವನ್ ವರ್ಮಾ, ಅಶೋಕ್ ತನ್ವರ್, ಸಾಕೇತ್ ಗೋಖಲೆ, ಸುಷ್ಮಿತಾ ದೇವ್, ಬಬುಲ್ ಸುಪ್ರಿಯೋ ಇದರಲ್ಲಿ ಪ್ರಮುಖರು. ಇದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಎಂಬ ಹೆಸರನ್ನ ಬದಲಾಯಿಸಿ ಕಾಂಗ್ರೆಸ್ ನೆರಳಿಂದ ಸಂಪೂರ್ಣ ಹೊರಬಂದು ಜನಕ್ಕೆ ಆಪ್ತವಾಗುವ ಹೊಸ ಹೆಸರಿನ ಹುಡುಕಾಟದಲ್ಲಿದೆ ಟಿಎಂಸಿ. ಇಷ್ಟು ಟಿಎಂಸಿ ಪಕ್ಷದೊಳಗೆ ನಡೆಯುತ್ತಿರುವ ಕಸರತ್ತು. ಇನ್ನು ಮೋದಿ ನೇತೃತ್ವದ ಬಿಜೆಪಿ ಆಡಳಿತದ ವಿರುದ್ಧ ಹಲವು ರಾಜ್ಯಗಳಿಗೆ ಅಸಮಾಧಾನ ಇದ್ದೇ ಇದೆ. ಕೇಂದ್ರದ ತೀರ್ಮಾನಗಳು ಒಕ್ಕೂಟ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಾ ಇದೆ. ಹಾಗಾಗಿ ಬಿಜೆಪಿಯಿಂದ ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದಂಶದ ಅಜೆಂಡಾ ಕೆಲವು ರಾಜ್ಯಗಳ ಸಿಎಂಗಳನ್ನು ಒಟ್ಟಿಗೆ ತರಬಲ್ಲದು. ಇದಕ್ಕೆ ಪೂರಕ ಬೆಳವಣಿಗೆ ಈಗಾಗಲೇ ನಡೀತಾ ಇದೆ. ನೀಟ್, ಎನ್ಇಪಿ, ಜಿಎಸ್ಟಿ ಹಂಚಿಕೆ ಸೇರಿದಂತೆ ಇತ್ತೀಚಿನ ಟ್ಯಾಬ್ಲೋ ವಿಚಾರವಾಗಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ತೆಲಂಗಾಣ ರಾಜ್ಯಗಳಿಗೆ ತೀವ್ರ ಅಸಮಾಧಾನ ಇದೆ. ಇವರೆಲ್ಲರ ಒಗ್ಗೂಡುವಿಕೆ ರಾಜಕೀಯವಾಗಿ ಸಾಧ್ಯವಾಗಲೂಬಹುದು. ಕಳೆದ ಕೆಲವು ದಿನಗಳಿಂದ ಮೋದಿ ನೇತೃತ್ವದ ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇರುವ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಪಾತ್ರ
ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿರಲಿದೆ ಅಂತ ಹೇಳೋದ್ರ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದ್ರ ಸೂಚನೆ ನೀಡಿದ್ದಾರೆ. ಪರ್ಯಾಯ ರಾಜಕೀಯ ರಚನೆಯಾದರೆ ತಮ್ಮ ಬೆಂಬಲ ಇರಲಿದೆ ಅಂತಾನೂ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಜೊತೆ ಮಾತುಕತೆ ನಡೆಸಿರುವ ಕೆಸಿಆರ್ ಶಿವಸೇನಾ ನಾಯಕ ಉದ್ಧವ್ ಠಾಕ್ರೆ ಜೊತೆಯೂ ಮಾತುಕತೆ ನಡೆಸಲಿದ್ದಾರೆ. ಮೋದಿ ನೇತೃತ್ವದ ಬಿಜೆಪಿ ಬಗ್ಗೆ ಆಕ್ರೋಶ ಇರುವ ಶಿವಸೇನೆ ಕೂಡ ತೃತೀಯ ರಂಗ ರಚನೆ ಬಗ್ಗೆ ಉತ್ಸುಕತೆ ಹೊಂದಿದೆ. ಇನ್ನು ರಾಜ್ಯಪಾಲರ ಅಧಿಕಾರ ದುರುಪಯೋಗ ಕುರಿತು ಚರ್ಚಿಸೋಕೆ ಪ್ರತಿಪಕ್ಷಗಳ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ದೆಹಲಿಯಲ್ಲಿ ಸಭೆ ನಡೆಸಲಿದ್ದಾರೆ ಅಂತ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಟ್ವೀಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿರುವ ಅವರು, ಪ್ರೀತಿಯ ದೀದಿಯವರು ನನಗೆ ದೂರವಾಣಿ ಕರೆ ಮಾಡಿದ್ರು, ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ರಾಜ್ಯಪಾಲರ ಅಧಿಕಾರದ ದುರುಪಯೋಗದ ಕುರಿತು ಚರ್ಚೆ ನಡೆಸಿದ್ರು. ಈ ಬಗ್ಗೆ ತಮ್ಮ ಕಳವಳ ಮತ್ತು ಬೇಸರವನ್ನು ಹಂಚಿಕೊಂಡಿದ್ದಾರೆ. ಅವರು ಪ್ರತಿಪಕ್ಷದ ಸಿಎಂಗಳ ಸಭೆಗೆ ಸಲಹೆ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ. ತಮಿಳುನಾಡು ಕೇಂದ್ರದ ಆಡಳಿತದ ವೈಖರಿ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿರೋದಲ್ಲದೆ ನೀಟ್ ಗಣರಾಜ್ಯೋತ್ಸವ ಟ್ಯಾಬ್ಲೋ ವಿಚಾರವಾಗಿ ಕೇಂದ್ರಕ್ಕೆ ಸೆಟ್ಟು ಹೊಡೆದಿದೆ. ದಿಲ್ಲಿಯಲ್ಲಿರುವುದು ಈ ದೇಶದ ಒಕ್ಕೂಟ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ ಅಂತ ನೇರವಾಗಿಯೇ ಬಿಜೆಪಿ ಮತ್ತು ಮೋದಿಗೆ ಸ್ಟಾಲಿನ್ ಸವಾಲು ಹಾಕಿದ್ದಾರೆ. ಈಗ ನಡೆಯುತ್ತಿರುವ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಈ ತೃತೀಯ ರಂಗದ ಹೊಸ ಯೋಜನೆಯ ರೂಪುರೇಷೆಯನ್ನ ನಿರ್ಧಾರ ಮಾಡಬಹುದು. ಅಖಿಲೇಶ್ ಪರ ಮಮತಾ ಪ್ರಚಾರ ನಡೆಸಿರುವುದು ಇದರ ಭಾಗವೇ ಆಗಿದೆ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಬಿಹಾರದಲ್ಲಿ ನಿತೀಶ್ ಗೆಲುವಿಗೆ ಕಾರಣವಾಗಿದ್ದ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಕೆಲವೇ ತಿಂಗಳಲ್ಲಿ ಜೆಡಿಯು ನಂಬರ್ 2 ಸ್ಥಾನದಿಂದ ಹೊರಬಂದಿದ್ರು. ಇತ್ತೀಚೆಗೆ ಪ್ರಶಾಂತ್ ಕಿಶೋರ್ ಮತ್ತು ನಿತೀಶ್ ಭೇಟಿ ಹೊಸ ರಾಜಕೀಯ ರಚನೆಯ ಸಂಶಯವನ್ನ ಮತ್ತಷ್ಟು ಹೆಚ್ಚಿಸಿದೆ. 2014 ಮೋದಿ ನಾಯಕತ್ವವನ್ನ ಒಪ್ಪದೆ ವಿರೋಧ ವ್ಯಕ್ತಪಡಿಸಿದವರಲ್ಲಿ ನಿತೀಶ್ ಮೊದಲಿಗರಾಗಿದ್ದನ್ನ ನಾವೀಗ ನೆನಪು ಮಾಡಿಕೊಳ್ಬಹುದು. ಶರದ್ ಪವಾರ್ ಈಗಾಗಲೇ 2024 ತೃತೀಯ ರಂಗಕ್ಕೆ ಚಾಲನೆ ನೀಡುವುದಾಗಿ ಬಹಿರಂಗವಾಗಿ ಹೇಳಿದ್ದಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರೋಕೆ ಎಲ್ಲರೂ ಒಗ್ಗೂಡಬೇಕು, ಚುನಾವಣೆ ಎದುರಿಸಬೇಕು. ಶರದ್ ಪವಾರ್ ತೃತೀಯ ರಂಗಕ್ಕೆ ಒಂದು ವೇಳೆ ಚಾಲನೆ ನೀಡಿದ್ದೇ ಆದರೆ ಮಾಯಾವತಿ, ಮಮತಾ ಬ್ಯಾನರ್ಜಿ, ಮುಲಾಯಂ ಸಿಂಗ್ ಯಾದವ್, ಶರದ್ ಯಾದವ್, ಶರದ್ ಪವಾರ್, ಚಂದ್ರಬಾಬು ನಾಯ್ಡು, ನವೀನ್ ಪಟ್ನಾಯಕ್ ಹಾಗೆಯೇ ಎಚ್ ಡಿ ದೇವೇಗೌಡ ಅವರಂಥವರು ಕೂಡ ಇದಕ್ಕೆ ಬೆಂಬಲವನ್ನು ನೀಡಲಿದ್ದಾರೆ. ಶತಮಾನಗಳ ಇತಿಹಾಸವಿರುವ ಕಾಂಗ್ರೆಸ್ ತನ್ನ ನಾಯಕತ್ವ ಗೊಂದಲವನ್ನು ಸದ್ಯಕ್ಕೆ ಬಗೆಹರಿಸಿಕೊಳ್ಳುವ ಲಕ್ಷಣಗಳು ಕಾಣಿಸ್ತಿಲ್ಲ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಅವರ ಸತತ ಪರಿಶ್ರಮ ಇದ್ರೂ ಇಲ್ಲಿಯವರೆಗೆ ಅಧಿಕಾರದ ಗದ್ದುಗೆಯಲ್ಲೇ ಇದ್ದ ಹಿರಿತಲೆಗಳ ಅಸಮಾಧಾನ ಆ ಪಕ್ಷಕ್ಕೆ ಮುಳುವಾಗಿದೆ. ಕಾಂಗ್ರೆಸ್ ಇಲ್ಲದ ಹೊಸ ರಂಗ, ಆತ್ಮವಿಲ್ಲದ ದೇಹದಂತೆ ಅಂತ ಕಪಿಲ್ ಸಿಬಲ್ ಹೇಳಿದ್ರು, ಅದು ಸದ್ಯಕ್ಕೆ ಪ್ರಸ್ತುತವಲ್ಲದ ವಿಚಾರ. ಆದರೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕಡೆಗಣಿಸೋದು ಅಷ್ಟು ಸಾಧ್ಯ ಅಲ್ಲ. ಎಷ್ಟೇ ದುರ್ಬಲವಾಗಿದ್ರೂ ದೇಶಾದ್ಯಂತ ಅಸ್ತಿತ್ವ ಇರುವ ಏಕೈಕ ವಿಪಕ್ಷ ಅದು. ಹಾಗಾಗಿ ಕಾಂಗ್ರೆಸ್ ಮುಕ್ತ ಅಥವಾ ಕಾಂಗ್ರೆಸ್ ಸಹಿತ ಯಾವ ರಂಗ ಹೇಗೆ ಎಷ್ಟು ಯಶಸ್ವಿ ಆಗಲಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ತೃತೀಯ ರಂಗ ರಚನೆಗೆ ಇಳಿದಿರುವ ಪ್ರಾದೇಶಿಕ ನಾಯಕರ ಆಂತರಿಕ ಜಿದ್ದಾಜಿದ್ದಿ ಕೂಡ ಕಡಿಮೆ ಏನಿಲ್ಲ. ಮಮತಾ, ನಿತೀಶ್, ಪವಾರ್, ಸ್ಟಾಲಿನ್, ನವೀನ್ ಪಟ್ನಾಯಕ್, ಕೆಸಿಆರ್ ಎಲ್ರಿಗೂ ತಾವೇ ಇದರ ನಾಯಕರಾಗಿ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯಂತೂ ಇದ್ದೇ ಇದೆ. ಈ ಆಸೆ ಅವರೆಲ್ಲರೂ ಒಂದಾಗಿ ಬಿಜೆಪಿಯನ್ನು ಎದುರಿಸುವ ಸಾಮರ್ಥ್ಯಕ್ಕೆ ಸವಾಲಾಗುವುದು ಸುಳ್ಳಲ್ಲ. ನಿರ್ಣಾಯಕ ಸಂದರ್ಭದಲ್ಲಿ ಇವರೇ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯೋದಿಲ್ಲ ಅಂತ ಹೇಳೋದು ಅಸಾಧ್ಯ. ಇನ್ನು ಮಮತಾ ಅವರನ್ನು ಬದಿಗೆ ಸರಿಸೋಕೆ ಎಡಪಕ್ಷಗಳು ಸ್ಟಾಲಿನ್ ಹಿಂದೆ ನಿಲ್ಲುವ ಸಾಧ್ಯತೆಯೂ ಹೆಚ್ಚಿದೆ. 5 ರಾಜ್ಯಗಳ ಅದರಲ್ಲೂ ಉತ್ತರ ಪ್ರದೇಶ ಚುನಾವಣೆಯ ಫಲಿತಾಂಶ ಈ ತೃತೀಯ ಅಥವಾ ಹೊಸ ರಂಗ ರಚನೆಗೆ ನಿರ್ಣಾಯಕ ದಿಕ್ಕು ತೋರಿಸುವ ಸಾಧ್ಯತೆ ಹೆಚ್ಚಿದೆ. ಅಲ್ಲಿ ಬಿಜೆಪಿಗೆ ಹಿನ್ನಡೆಯಾದರೆ ಮುಂದಿನ ರಾಷ್ಟ್ರಪತಿ ಚುನಾವಣೆ ಸಂದರ್ಭ ಈ ಎಲ್ಲಾ ಪ್ರಾದೇಶಿಕ ನಾಯಕರು ಒಂದಾಗಿ ಬಿಜೆಪಿಗೆ ಸವಾಲೊಡ್ಡುವ ಸಾಧ್ಯತೆ ನಿಚ್ಚಳವಾಗಿದೆ. ಒಟ್ಟಾರೆ ಪರ್ಯಾಯ ರಾಜಕೀಯಕ್ಕೆ ಈಗ ತುಸು ಹೆಚ್ಚೇ ಜಾಗ ಇದೆ. ಆ ಜಾಗವನ್ನು ತುಂಬುವ ಸಮರ್ಥರೂ ಇದ್ದಾರೆ ಮತ್ತು ಇವರೆಲ್ಲರ ನಡುವೆ ಕಾಮನ್ ಅಜೆಂಡಾ ಕೂಡ ಇದೆ. ಈ ಸಾಮಾನ್ಯ ಅಂಶ 2024 ಚುನಾವಣೆಯಲ್ಲಿ ರಾಜಕೀಯಕ್ಕೆ ಹೊಸ ಭಾಷೆ ಬರೆಯಲಿದೆಯಾ, ಕಾದು ನೋಡಬೇಕು. ಈ ಥರದ ವಿಶೇಷ ಕಾರ್ಯಕ್ರಮಗಳು, ಸಂವಾದ, ಚರ್ಚೆಯನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.